ಸುಖ ದುಃಖ ಎರಡಕ್ಕೂ ಆಗೋನೇ ಸ್ನೇಹಿತ ಅಂತಾರೆ. ಖುಷಿಗಿಂತ ಕಷ್ಟಕ್ಕಾದವನೇ ನಿಜವಾದ ಆಪ್ತ ಮಿತ್ರ. ಅದೇ ಕಾರಣಕ್ಕೆ ದರ್ಶನ್ ಆರೋಗ್ಯದ ಬಗ್ಗೆ ಕಿಚ್ಚ ಸುದೀಪ್ ಮಾಡಿರೋ ಟ್ವೀಟ್ ಸಂಚಲನ ಸೃಷ್ಟಿಸಿದೆ. ಕುಚಿಕು ಗೆಳೆಯರಾಗಿದ್ದ ಇವರಿಬ್ಬರೂ ಸಣ್ಣ ಮನಸ್ತಾಪದಿಂದ ದೂರಾಗಿರೋದು ಎಲ್ರಿಗೂ ಗೊತ್ತು. ಆದ್ರೆ ಸ್ನೇಹಿತನಿಗೆ ಕಷ್ಟ ಅಂತ ತಿಳಿದು ಕಿಚ್ಚು ಮರೆತು ಕಿಚ್ಚನ ಹೃದಯ ಮಿಡಿದಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾರು ಅಪಘಾತ ಘಟನೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಸ್ಯಾಂಡಲ್ವುಡ್ಗಂತೂ ಇದು ದೊಡ್ಡ ಶಾಕ್. ದರ್ಶನ್ ಅಭಿಮಾನಿಗಳಂತೂ ಸೋಮವಾರ ಬೆಳ್ಳಂಬೆಳಗ್ಗೆ ಈ ಸುದ್ದಿ ಬರ ಸಿಡಿಲಿನಂತೆ ಬರೆದಿತ್ತು. ಎಲ್ಲರೂ ದರ್ಶನ್ಗೆ ಏನಾಯ್ತೋ ಏನೋ ಅಂತ ಆತಂಕಗೊಂಡಿದ್ರು. ಸ್ವತಃ ದರ್ಶನ್ ಆಡಿಯೋ ಸಂದೇಶದ ಮೂಲಕ ನನಗೇನು ಆಗಿಲ್ಲ ಅನ್ನೋವರೆಗೂ ಗೊಂದಲ ಬಗೆಹರಿಯಲಿಲ್ಲ. ಎಲ್ರಿಗೂ ನಮಸ್ಕಾರಪ್ಪ. ದಯವಿಟ್ಟು ಎಲ್ಲ ನನ್ನ ಅನ್ನದಾತರು, ನನ್ನ ಅಭಿಮಾನಿಗಳಾಗಿ ನನ್ನ ಅನ್ನದಾತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಏನೂ ಆಗಿಲ್ಲ, ಆರಾಮಾಗಿರಿ. ಇನ್ನೊಂದು ದಿನ ಆಕ್ಚುಲಿ ಹಾಸ್ಪಿಟಲಲ್ಲಿ ಇದ್ದು ನಾನೇ ಬರ್ತೀನಿ, ಎಲ್ರಿಗೂ ಸಿಗ್ತೀನಿ ಆಮೇಲೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಪಘಾತದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಅಭಿಮಾನಿಗಳು, ಆತ್ಮೀಯರು ದರ್ಶನ್, ದೇವರಾಜ್, ಪ್ರಜ್ವಲ್ ದೇವರಾಜ್ ಆರೋಗ್ಯ ಆದಷ್ಟು ಬೇಗ ಚೇತರಿಸಲಿ ಅಂತ ಪ್ರಾರ್ಥಿಸಿದ್ರು. ಒಂದಷ್ಟು ಜನ ಕಲಾವಿದರು ಆಸ್ಪತ್ರೆಗೆ ಧಾವಿಸಿ ದಚ್ಚು ಆರೋಗ್ಯ ವಿಚಾರಿಸಿದ್ರೆ ಕೆಲವರು ಟ್ವಿಟರ್, ಫೇಸ್ಬುಕ್ ನಲ್ಲಿ ಶುಭ ಹಾರೈಸಿದ್ರು. ಸಾಕಷ್ಟು ಮಂದಿ ಸುದೀಪ್ ಈ ವಿಚಾರವಾಗಿ ಟ್ವೀಟ್ ಮಾಡ್ತಾರೆ ಅಂತ ಬೆಳಗ್ಗಿನಿಂದಲೇ ಕಾಯ್ತಿದ್ರು. ಸಂಜೆ ವೇಳೆಗೆ ಆ ಘಳಿಗೆ ಬಂದೇ ಬಿಡ್ತು. ಒಂದ್ ಕಾಲದ ಕುಚಿಕು ಗೆಳೆಯರು ದೂರಾಗಿದ್ದು ಏಕೆ? ಕಿಚ್ಚು ಮರೆತು ದಚ್ಚು ಆರೋಗ್ಯ ವಿಚಾರಿಸಿದ ಕಿಚ್ಚ. ದಶಕಗಳ ಕಾಲ ಸ್ನೇಹಿತರಾಗಿದ್ದ ಸುದೀಪ್ ದರ್ಶನ್ ಸಣ್ಣ ಮನಸ್ತಾಪದಿಂದ ಮುನಿಸಿಕೊಂಡು ದೂರಾಗಿದ್ರು. ಆದ್ರೂ ದರ್ಶನ್ ಟ್ವಿಟರ್ನಲ್ಲಿ ಸುದೀಪ್ ನನ್ನ ಸ್ನೇಹಿತನಲ್ಲ ಎಂದು ಸಾರುವವರೆಗೆ ಅವರ ಸಂಬಂಧ ಬಂದು ತಲುಪಿತ್ತು. ಅಭಿಮಾನಿಗಳಿಗೂ ಈ ವಿಚಾರ ಬೇಸರ ತಂದಿತ್ತು. ಅಲ್ಲಿವರೆಗೂ ಚಿತ್ರರಂಗದ ಸಭೆ ಸಮಾರಂಭದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಕಾಣಿಸಿಕೊಳ್ತಾ ಇದ್ದ ಗೆಳೆಯರು ಆ ನಂತರ ಜೊತೆಯಾಗಿ ಕಾಣಿಸಿಕೊಳ್ಳಲೇ ಇಲ್ಲ. ಶಾಕ್ ಕೊಟ್ಟಿತ್ತು ಚಾಲೆಂಜಿಂಗ್ ಸ್ಟಾರ್ ಮಾಡಿದ ಆ ಟ್ವೀಟ್. ಮತ್ತೆ ಒಂದಾಗ್ತಾರ ಕಿಚ್ಚ, ಸುದೀಪ್, ದಾಸ, ದರ್ಶನ್. ದರ್ಶನ್ ತಾವು ಯಾಕೆ ಈ ರೀತಿ ಟ್ವೀಟ್ ಮಾಡಿದ್ದು, ಅದಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ಆದ್ರೆ ಈ ವಿಚಾರವಾಗಿ ಸುದೀಪ್ ಮಾತ್ರ ಮಾತನಾಡುವ ಗೋಜಿಗೆ ಹೋಗಲಿಲ್ಲ. ಇದೆಲ್ಲ ನಡೆದು ವರ್ಷ ಕಳೆದಿದೆ. ಅಭಿಮಾನಿಗಳು, ಚಿತ್ರರಂಗದ ಗಣ್ಯರು ಇವರಿಬ್ಬರು ಮತ್ತೆ ಒಂದಾಗಬೇಕು, ಒಟ್ಟಿಗೆ ಸಿನಿಮಾಗಳಲ್ಲಿ ನಟಿಸ್ಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಬರ್ತಿದ್ದಾರೆ. ಹಿಂದೆ ಸುದೀಪ್ ಸಹ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸುತ್ತಾ ಒಳ್ಳೆ ಕತೆ ಸಿಕ್ಕರೆ ನಾವಿಬ್ರು ಒಟ್ಟಿಗೆ ನಟಿಸ್ತೀವಿ ಎಂದಿದ್ರು. ಆದರೆ ದಚ್ಚು ಮಾತ್ರ ಅಂತರ ಕಾಯ್ದುಕೊಂಡೇ ಬರ್ತಿದ್ದಾರೆ. ಇತ್ತೀಚೆಗೆ ನಡೆದ KCC ಸೀಸನ್ 2 ಕ್ರಿಕೆಟ್ ಟೂರ್ನಿಗೆ ಇಡೀ ಚಿತ್ರರಂಗ ಒಂದಾಗಿತ್ತು. ಚಾಲೆಂಜಿಂಗ್ ಸ್ಟಾರ್ ಬರ್ತಾರೆ ಅಂತ ಕಾದವರಿಗೆ ನಿರಾಸೆಯಾಗಿತ್ತು. ಅಪಘಾತದಲ್ಲಿ ಬಲಗೈಗೆ ಪೆಟ್ಟು ಮಾಡಿಕೊಂಡು ಸದ್ಯ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಸುದೀಪ್ ಟ್ವೀಟ್ ಮಾಡಿ ಸ್ನೇಹಿತನ ಆರೋಗ್ಯ ವಿಚಾರಿಸಿದ್ದಾರೆ. ಸ್ನೇಹಿತ ದರ್ಶನ್ ಆರೋಗ್ಯದ ಬಗ್ಗೆ ಸುದೀಪ್ ಟ್ವೀಟ್. ನೀವು ಚೆನ್ನಾಗಿದ್ದೀರಿ ಎಂದು ತಿಳಿದು ಖುಷಿಯಾಯಿತು. ಶೀಘ್ರವೇ ಗುಣಮುಖರಾಗಿ ಎಂದು ನಾನು ಹಾರೈಸುತ್ತೇನೆ. ಗೆಟ್ ವೆಲ್ ಸೂನ್ ಮೈ ಫ್ರೆಂಡ್. ಸುದೀಪ್ ಟ್ವೀಟ್ಗೆ ಅಭಿಮಾನಿಗಳು ಪ್ರಶಂಸೆಯ ಮಳೆಯನ್ನೇ ಸುರಿಸಿದ್ದಾರೆ. ಸಾವಿರಾರು ಮಂದಿ ಸುದೀಪ್ ಅವರ ಟ್ವೀಟ್ನ ರೀಟ್ವೀಟ್ ಮಾಡಿದ್ರೆ ಅಷ್ಟೇ ಜನ ರಿಪ್ಲೈ ಮತ್ತು ಲೈಕ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆದಷ್ಟು ಬೇಗ ಕುಚಿಕು ಗೆಳೆಯರು ಒಂದಾಗೋ ಸೂಚನೆ ಸಿಗ್ತಾ ಇದೆ. ಕೆಲ ಫ್ಯಾನ್ಸ್ ನಿಮ್ಮ ಒಂದು ಟ್ವೀಟ್ಗೆ ಇಷ್ಟೊಂದು ಮೆಚ್ಚುಗೆ ಸಿಗ್ತಿದೆ ಅಂದ್ರೆ ನೀವಿಬ್ರು ಒಂದಾದ್ರೆ ಹಬ್ಬ ಆಚರಿಸ್ತೀವಿ ಅಂತಿದ್ದಾರೆ. ಕೆಲ ಅಭಿಮಾನಿಗಳು ಆಸ್ಪತ್ರೆಗೆ ತೆರಳಿ ದರ್ಶನ್ ಆರೋಗ್ಯ ವಿಚಾರಿಸಿ ಅಂತ ಸುದೀಪ್ ಅವರನ್ನ ಕೇಳಿಕೊಳ್ತಿದ್ದಾರೆ. ಅದೆಲ್ಲ ಏನೇ ಇರಲಿ, ಆದಷ್ಟು ಬೇಗ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಗಳಾದ ದರ್ಶನ್, ಸುದೀಪ್ ಒಂದಾಗಲಿ, ಮತ್ತೆ ಜೊತೆ ಜೊತೆಯಾಗಿ ಕಾಣಿಸಿಕೊಳ್ಳುವಂತಾಗ್ಲಿ, ಒಟ್ಟಿಗೆ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸುವಂತಾಗ್ಲಿ. ನಾನಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.